Tam sarva bhuta hrudayam namaskritya karam caiva narottamam devim sarasvatim vyasam tato lokam samudiraye svastu satam. Bhagavatam eradaneya skandhada koneyalli ಪುರಾಣದ ಸ್ವರೂಪ ಹೇಗಿರುತ್ತೆ, ಪುರಾಣದ ಲಕ್ಷಣಗಳೇನಿರ್ತಾವೆ ಅನ್ನೋದನ್ನ ನಿರೂಪಣೆ ಮಾಡಿದ್ರು. ಅದರ ಜೊತೆಗೆ ಭಗವಂತನ ಪರಿಚಯವನ್ನು ಕೂಡ ಕೊಟ್ಟು ಸಮಗ್ರ ಸೃಷ್ಟಿಗೆ ಕಾರಣವಾದಂತಹ ಭಗವಂತನ ಶರೀರದಿಂದ ಏನೇನು ಇಂದ್ರಿಯಗಳು ಹುಟ್ಟಿದವು, ಆ ಇಂದ್ರಿಯದ ದೇವತೆಗಳು ಹುಟ್ಟಿದ್ರು, ಅವರು ಅಲ್ಲಿಯೇ ತಮ್ಮ ಅಧಿಕಾರವನ್ನು ನಡೆಸುವಂತಹ ರೀತಿಯ ವ್ಯವಸ್ಥೆಯನ್ನು ಕೂಡ ಪರಿಚಯ ಮಾಡಿಕೊಟ್ರು. ಬ್ರಹ್ಮನಿಗೆ ತನ್ನ ಶರೀರವನ್ನ ಒಂದು ಪ್ರಯೋಗಶಾಲೆಯನ್ನಾಗಿಸಿದಾಗ ಅಲ್ಲಿ ಪ್ರಾಣದೇವನ ಮಹತ್ವವು ಕೂಡ ತಿಳಿಯಿತು. ಬ್ರಹ್ಮದೇವನಿಗೆ ಋಷಿಗಳು, ವೇದಾಭಿಮಾನಿಗಳು ಎಲ್ಲರೂ ಭಗವಂತನನ್ನು ಕುರಿತು ಸ್ತೋತ್ರ ಮಾಡುವುದನ್ನ ಕೇಳಬೇಕು ಅಂತ ಅನ್ನಿಸಿತು. ಆಗ ಕಿವಿ ಬಂತು, ಜಗತ್ತನ್ನು ನೋಡ್ಬೇಕು ಅಂತ ಅನ್ನಿಸಿತು, ಕಣ್ಣು ಬಂತು ಅಂತ ಹೀಗೆ ಇಷ್ಟು ಇಂದ್ರಿಯ ದೇವತೆಗಳು ಅವನೊಮ್ಮೆ ಮೊದಲು ಅಕ್ಷಿ ಅಂದ, ಮೊದಲೊಮ್ಮೆ ಆಕಳಿಸಿದ, ಮೊದಲೊಮ್ಮೆ ಕಣ್ಣ ರೆಪ್ಪೆ ಮಿಡಿದ, ಇದೆಲ್ಲ ಅವನು ಒಂದು ಸರ್ತಿ ತಾನು ಮಾಡಿ ತೋರಿಸಿದ್ರಿಂದ ನಮ್ಮ ಶರೀರದಲ್ಲಿ ಅಂತಹ ಎಲ್ಲ ಚಟುವಟಿಕೆಗಳು, ಈಗ ನಮ್ಮ ಕೈ ಬೆರಳುಗಳು ಬೇಕಾದ ಹಾಗೆ ಚೆನ್ನಾಗಿ ಅದು ಫ್ಲೆಕ್ಸಿಬಲ್ ಆಗಿ ಓಡಾಡುತ್ತೆ ಅಂತಂದ್ರೆ ಒಂದು ಸರ್ತಿ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಈ ಐದು ಪ್ರಾಣಗಳ ಕಾರ್ಯಭಾರ ಹೇಗಿರುತ್ತೆ ಅನ್ನೋದನ್ನ ಮೂಲದಲ್ಲಿ ಚತುರ್ಮುಖನ ಶರೀರದಲ್ಲಿ ಅದು ನಡೆದಿತ್ತು. ನಡೆದದ್ದನ್ನೇ ನಾವು ಇವತ್ತು ಅನುಸರಣೆ ಮಾಡ್ತಾ ಇದ್ದೇವೆ. ಹಾಗೆ ಅನುಸರಣೆ ಮಾಡುವುದಕ್ಕೆ ಕಾರಣವಾದ ಶಕ್ತಿ ಅವನೇ ಅನ್ನೋದನ್ನ ತಿಳಿಸಿ ಕೊನೆಗೆ ನೀವು ಒಂದು ಮಾತು ಹೇಳಿದ್ರಿ, ವಿದುರ ತೀರ್ಥಯಾತ್ರೆಗೆ ಹೊರಟ, ಅಲ್ಲಿ ಉದ್ಧವ ಸಿಕ್ಕಿದ, ಉದ್ಧವ ಸಿಕ್ಕಿ ಭಗವಂತನ ಬಗ್ಗೆ ತನಗೆ ಉಂಟಾದ ಅನೇಕ ಅನುಭವಗಳನ್ನೆಲ್ಲ ಹೇಳಿಕೊಂಡ, ಅನುಭವಗಳನ್ನು ಹೇಳಿಕೊಂಡಾಗ ನನಗೂ ಅದನ್ನು ಹೇಳು ಅಂತ ಕೇಳಿದ. ಹಾಗೆ ಕೇಳಿದ್ದಕ್ಕೆ ನಿನಗೋಸ್ಕರ ಹೇಳಬೇಕು ಅಂತ ಭಗವಂತ ಮೈತ್ರೇಯನಿಗೆ ಹೇಳಿ ಕಳುಹಿಸಿದ್ದಾನೆ ಅಂದಾಗ, ಸರಿ ನಾನು ಮೈತ್ರೇಯನನ್ನ ಕಾಯ್ತೇನೆ ಅಂತ ಕಾಯ್ತಾನೆ. ಆಶ್ಚರ್ಯ ಅಂದ್ರೆ ಇವತ್ತಿನ ಹಾಗೆ ಅವರ ಹತ್ರ ಫೋನ್ ಇರಲಿಲ್ಲ, GPS ಲೊಕೇಶನ್ ಇರಲಿಲ್ಲ, ಅಥವಾ ಲ್ಯಾಂಡ್ ಮಾರ್ಕ್ಗಳಿರ್ಲಿಲ್ಲ, ಏನೂ ಇರಲಿಲ್ಲ, ನಂಬಿಕೆ ಇತ್ತಷ್ಟೇ. ಅಲ್ಲಿ ತನಕ ಹೋಗುದು ಬೇಡ, ನಾವೇ ಒಂದು 35 ವರ್ಷದ ಹಿಂದೆ ಯಾವ್ದಾದ್ರು ಊರಿನಿಂದ ಯಾರಾದ್ರೂ ಬರ್ತಾರೆ ಅಂದ್ರೆ ಅವರು ಯಾವತ್ತೋ ಒಮ್ಮೆ ಹಾಕಿದ ಪತ್ರ ನಮಗೆ ಮುಟ್ಟಿರ್ತಿತ್ತು, ಅವ್ರು ಈ ದಿವಸ ಬೆಳಿಗ್ಗೆ ಹೊರಟು ಬರ್ತಾರೆ ಅಂತ ನಂಬಿಕೆಯಿಂದ ಕಾಯ್ತಿದ್ವಿ. ಕೆಲವೊಂದ್ಸರ್ತಿ ಆ ಕಾಯುವಿಕೆ ಅನ್ನೋದು ಹುಸಿ ಆಗ್ತಿತ್ತು. ಹೆಚ್ಚು ಕಮ್ಮಿ ಆ ಮಾತನ್ನ ಯಾರು ತಪ್ಪತಿರ್ಲಿಲ್ಲ. ನಾನು ತೀರಾ ಏನೋ ದೈವಿಕವಾಗಿ ಬಸ್ಸೇ ಹಾಳಾಗಿ ಅಥವಾ ಇನ್ನೇನೋ ಒಂದು ಆಗಿ ಅನರ್ಥ ಆಗ್ಬೇಕಿತ್ತು ಬಿಟ್ರೆ ಅವ್ರು ಯಾವತ್ತು ಕೂಡ ಇವತ್ತು ಒಂದು 5 ನಿಮಿಷ ಹೋಗಿ ಬರುವುದು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ 10 ಸಲ ನಾವು ಫೋನ್ ಮಾಡ್ತೇವೆ, ಯಾಕೆ ಬರ್ಲಿಲ್ಲ, ಎಲ್ಲಿ ಬರ್ಲಿಲ್ಲ, ಏನ್ ಬರ್ಲಿಲ್ಲ, ಟ್ರ್ಯಾಕ್ ಮಾಡಿ ಅವ್ರು ಅಲ್ಲಿ ಇಷ್ಟೊತ್ತಿ ಬರ್ಬೇಕಿತ್ತು, ಬರ್ಲಿಲ್ಲ ಯಾಕೆ, ಏನು ಅನಾಹುತ ಆಯ್ತೋ ಅಂತ ನಾವು ತಲೆ ಬಿಸಿ ಮಾಡಿಕೊಂಡು ನಮ್ಮ ಸೌಖ್ಯವನ್ನ ನಾವೇ ಹಾಳು ಮಾಡಿಕೊಳ್ತೇವೆ. ಆದ್ರೆ ಮೈತ್ರೇಯರ ಬರುವಿಕೆಗಾಗಿ ವಿದುರ ಯಾವ ಗೊಂದಲವೂ ಇಲ್ಲದೆ ಕಾದ, ಕಾದದ್ದಕ್ಕೆ ಭಗವಂತ ಸಿಕ್ಕಿದ ಅನ್ನುವ ಈ ಮಾತನ್ನ ಹೇಳಿದ್ರು. ಇದರ ಮೇಲೆ ತೀರ್ಥಯಾತ್ರೆಗೆ ಹೋಗುವ ವಿಶೇಷತೆ ಮತ್ತು ಆಗ ನಡೆದ ಘಟನೆಗಳೆಲ್ಲ ಪೂರ್ವಾವಲೋಕನೆಯನ್ನ ಒಂದು ಕ್ಷಣ ಮಾಡುತ್ತಾರೆ. ಒಟ್ಟು ಈ 3ನೇ ಸ್ಕಂಧ ಆರಂಭ ಆಗುವುದು ಧೃತರಾಷ್ಟ್ರನ ಪುತ್ರ ವ್ಯಾಮೋಹದಿಂದ ಕುರುಡಾಗಿದ್ದ ಒಳಗಣ್ಣಿಗೆ ಹಿಂದೆ ನಡೆಸಿದ ಎಲ್ಲ ತಪ್ಪುಗಳ ಒಂದು ರೀತಿ
ಪಶ್ಚಾತ್ತಾಪ ಉಂಟಾಗ್ಲಿಕ್ಕೆ ಕಾರಣವಾಗುವ ಘಟನೆಗಳು ನಡೆದವು. ಅದನ್ನ ಸ್ವಲ್ಪ ವಿಸ್ತಾರವಾಗಿ ಮಹಾಭಾರತ ಹೇಳುತ್ತೆ. ಇಲ್ಲಿ ಅಷ್ಟು ವಿಸ್ತಾರವಾಗಿಲ್ಲ, ಅವನ ಸಾಧನೆಯ ಬಗ್ಗೆ ಹೇಳುತ್ತೆ. ಇಲ್ಲಿ ಸಾಧನೆ ಹೇಗೆ ಮಾಡಿದ, ಅದಕ್ಕಾಗಿ ಆ ಭೀಮಸೇನ ಅವನನ್ನು ಹೇಗೆ ತೊಡಗಿಸಿದ, ಇದನ್ನೆಲ್ಲ ಇಲ್ಲಿ ನಿರೂಪಣೆ ಮಾಡ್ತಾರೆ. ಅಂದ್ರೆ ಅವನು ಮಾಡಿದ್ದು ತನ್ನ ಮಕ್ಕಳ ಕೈಯಿಂದ ಅರಗಿನ ಮನೆ ಸುಡುವಂತೆ ಮಾಡಿದ. ಅರಗಿನ ಮನೆಯಲ್ಲಿ ಪಾಂಡವರು ಸತ್ತು ಹೋಗ್ಬೇಕಿತ್ತು, ಅದು ಗೊತ್ತಿತ್ತು. ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಮಾಡ್ತಾ ಇರುವ ಅನ್ಯಾಯ ಗೊತ್ತಿತ್ತು. ಅದರ ಜೊತೆಗೆ ಅವನೇ ಒತ್ತಾಯ ಮಾಡಿ, ಮಗನೇ ಒತ್ತಾಯ ಮಾಡಿ ಅಪ್ಪನ ಹತ್ರ ನೀವು ವಾರಣಾವತಕ್ಕೆ ಹೋಗ್ಬೇಕು, ನೀವು ಇಲ್ಲಿ ತನಕ ದುಡಿದಿದ್ದು ತುಂಬಾ ಆಯ್ತು, ಅದರಿಂದಾಗಿ ನಿಮಗೆ ಬೇಕಾದ ಅರಗಿನ ಅಂದ್ರೆ ನಿಮಗೆ ಬೇಕಾದ ಅರಮನೆಯ ವ್ಯವಸ್ಥೆಯನ್ನ ಅಲ್ಲೇ ಮಾಡ್ಲಾಗತ್ತೆ, ನೀವು ಸ್ವಲ್ಪ ರೆಸ್ಟ್ ತಗೊಂಡು ಬನ್ನಿ ಅಂತ ಇಷ್ಟು ಹೇಳುವಾಗ್ಲೂ ಮಗನ ಎಲ್ಲಾ ಅನಾಹುತಗಳು ಕೂಡ ತಿಳಿದಿದ್ದವು. ಇದರ ಒಬ್ಬನೇ ಪಾಂಡವರ ಪರವಾಗಿ ಯೋಚಿಸಿ, ಅಂದ್ರೆ ಉಳಿದವರಿಗೆ ಗೊತ್ತಿಲ್ಲ, ಭೀಷ್ಮ ದ್ರೋಣ ಕೃಪಾ ಇವರೆಲ್ಲ ಏನೋ ಅನ್ಯಾಯ ಮಾಡ್ತಾರೆ ಅಂತ ಗೊತ್ತಿತ್ತು, ಬಿಟ್ರೆ ಯಾವ ರೀತಿ ಅಂತ ಅನ್ನೋದು ಗೊತ್ತಿರಲಿಲ್ಲ. ಆದ್ರೆ ವಿದುರ ಹೆಜ್ಜೆ ಹೆಜ್ಜೆಗೂ ಎಲ್ಲವನ್ನು ಗಮನಿಸಿದ್ದಾದ್ರಿಂದಾಗಿ ಅವನು ಪಾಂಡವರಿಗೆ ಮಾಡಿದ ಅನುಕೂಲತೆಯ ಕಾರಣದಿಂದಾಗಿ ನಾವು ಇವತ್ತು ಅವನನ್ನು ಜಗತ್ತು ಕಂಡಂತಹ ಅತ್ಯಂತ ಅದ್ಭುತವಾದ ಪ್ರಧಾನಿ ಅಂತ ಯಾರಾದ್ರೂ ಇದ್ರೆ, ಅಂದ್ರೆ ಕೇವಲ ಕಾರ್ಯತಂತ್ರ ರೂಪದಲ್ಲಿ ಮಾತ್ರ ಅಲ್ಲ, ದೇಶ ವಿದೇಶಗಳಿಂದ ನಮಗೆ ಒದಗಬಹುದಾದ ಆಪತ್ತುಗಳನ್ನ ಪರಿಹರಿಸಿಕೊಳ್ಳುವ ವಿಧಿ ವಿಧಾನಗಳನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿ, ರಾಜನಿಂದ ಉಂಟಾಗಬಹುದಾದ ಎಡವಟ್ಟುಗಳನ್ನೆಲ್ಲ ಮೊದಲೇ ಗುರುತಿಸಿ ಅದನ್ನ ಪರಿಹರಿಸಿಕೊಳ್ಳುವ ಬಗೆ ಹೇಗೆ ಅನ್ನೋದನ್ನ ಅತ್ಯಂತ ಸುಂದರವಾಗಿ ವಿದುರ ಈ ಮಹಾಭಾರತದ ಪಾತ್ರಗಳಲ್ಲಿ ಒಬ್ಬನಾಗಿ ನಮಗೆ ತೋರಿಸಿಕೊಡ್ತಾನೆ. ಶುಕಾಚಾರ್ಯರು ಹೇಳ್ತಾರೆ, ಏವಮೇ ತತ್ಪುರ ಪೃಷ್ಟೋ ಮೈತ್ರೇಯೋ ಭಗವಾನ್ ಕಿಲ ಕ್ಷತ್ರ ವನಂ ಪ್ರವಿಷ್ಟೇನ ತ್ಯಕ್ತ್ವಾ ಸ್ವಗೃಹಂ ಋದ್ಧಿವತ್ ಯದಾ ತ್ವಯಂ ಮಂತ್ರಕೃದ್ವೋ ಭಗವಾನ್ ಅಖಿಲೇಶ್ವರ ಪೌರವೇಂದ್ರ ಪುರಂ ಹಿತ್ವಾ ಪ್ರವಿವೇಶ ಆತ್ಮಸಾತ್ಕೃತಂ. ಹಿಂದೆ ಪಾಂಡವರ ಉದ್ದೇಶವಾಗಿ ಶ್ರೀಕೃಷ್ಣ ಸಂಧಾನ ಮಾಡ್ಲಿಕ್ಕೆ ಬಂದ ಎಲ್ಲಿಗೆ, ಹಸ್ತಿನಾವತಿಗೆ. ಬಂದಾಗ ಅದು ವಿಫಲ ಆಯ್ತು, ಅದು ನಡೆಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆಗ ಹಸ್ತಿನಾವತಿಯನ್ನ ಬಿಟ್ಟು ಪಾಂಡವರು ಎಲ್ಲಿ ಉಪಪ್ಲಾವ್ಯದಲ್ಲಿ ಇದ್ರಲ್ವಾ, ಅಲ್ಲಿಗೆ ವಾಪಸ್ಸು ಹೋದ. ವಾಪಸ್ಸು ಹೋದಾಗ ವಿದುರ ಈ ಯುದ್ಧ ನಡೆಯುವುದು ನಿಶ್ಚಯ ಅಂತ ಗೊತ್ತಾಗಿ, ಕ್ಷತ್ರಾವನಂ ಪ್ರವಿಷ್ಟೇನ ತ್ಯಕ್ತ್ವಾ ಸ್ವಗೃಹಂ ಋದ್ಧಿಮತ್, ಅವನಿಗೆ ಈ ಅನಾಹುತದಲ್ಲಿ ತಾನು ಪಾಂಡವರ ಪರವಾಗಿ ಭಾಗವಹಿಸಬಹುದಿತ್ತು, ಆದರೆ ಧೃತರಾಷ್ಟ್ರ ಜೊತೆಗಿದ್ದ. ಅವನು ತುಂಬಾ ನೊಂದುಕೊಳ್ತಾನೆ, ನನ್ನ ಜೊತೆಗೆ ತಮ್ಮನಾಗಿದ್ದುಕೊಂಡು ನನ್ನ ವಿರುದ್ಧ ನಿಂತ ಅಂತ ಧೃತರಾಷ್ಟ್ರ ಬೇಸರ ಪಡ್ತಿದ್ದ. ಮತ್ತು ಯಾವ ಕಾರಣಕ್ಕೂ ದುರ್ಯೋಧನ ಅವನನ್ನ ಮಂತ್ರಿಯಾಗಿ ಆಗಲಿ ಅಥವಾ ಒಬ್ಬ ವ್ಯಕ್ತಿಯಾಗಿಯೂ ಕೂಡ ಅವನನ್ನ ಗೌರವಿಸ್ಲಿಲ್ಲ, ಪ್ರೀತಿಸ್ಲಿಲ್ಲ. ಈ ಕಾರಣಕ್ಕಾಗಿ ಪಾಂಡವರ ಹತ್ರ ಹೋದ್ರೆ ಧೃತರಾಷ್ಟ್ರನಿಗೆ ಬೇಜಾರಾಗುತ್ತೆ. ಮತ್ತೆ ಧೃತರಾಷ್ಟ್ರನ ಪರವಾಗಿ ಯಾವತ್ತೂ ಕೂಡ ತನಗೆ ಹೋರಾಡುವಂತಹ ಮನಸ್ಸೇ ಇಲ್ಲ. ಯಾಕೆಂದ್ರೆ ಅತ್ಯಂತ ಮೂರ್ಖನ ಜೊತೆಗೆ ನಮ್ಮ ವ್ಯವಹಾರವನ್ನ ನಡೆಸುವುದು ಅಂತ ಅನ್ನೋದು ಮತ್ತೊಂದು ಮೂರ್ಖತನ. ಅದಕ್ಕೆ ಅವನು ಅವಕಾಶವೇ ಕೊಡದೆ ಸೀದಾ ಅರಮನೆಯನ್ನ ಬಿಟ್ಟು ಕಾಡು ಸೇರಿದ. ಅಲ್ಲಿ ಉದ್ಧವ ಹೇಳಿದಂತೆ ಮೈತ್ರೇಯರ ಭೇಟಿಯಾಯಿತು. ನೀನ್ ನನ್ನ ಹತ್ರ ಕೇಳಿದ್ಯಲ್ವಾ ಅಂತ ಪರೀಕ್ಷಿನ್ ಮಹಾರಾಜ ಏನ್ ಕೇಳಿದ್ನೋ ಅದನ್ನ ಶುಕಾಚಾರ್ಯರು ನೆನಪಿಸಿಕೊಂಡು ಹೇಳ್ತಾರೆ, ಕುತ್ರ ಕ್ಷತ್ರುರ್ಭಗವತ ಮೈತ್ರೇಯೇಣ ಸಮಾಗಮ ಕದಾವಾ ಸಹ ಸಂವಾದ ಏತದ್ವರ್ಣಯನ ಪ್ರಭೋ. ಭೇಟಿ ಆಯ್ತು ಅಂತ ಹೇಳಿದ್ರಿ, ಒಪ್ಕೊಂಡೆ, ಆದ್ರೆ ಎಲ್ಲಿ ಭೇಟಿ ಆಯ್ತು, ಏನ್ ಭೇಟಿ ಆಯ್ತು ಅಂತ ಪರೀಕ್ಷಿತ್ ರಾಜ ಶುಕಾಚಾರ್ಯರನ್ನ ಕೇಳಿದಾಗ ನಿರ್ಮಲ ಮನಸ್ಸಿನವನಾದ ವಿದುರ ಪೂಜ್ಯರಾದ ಮುನಿಗಳಲ್ಲಿ ಪ್ರಶ್ನೆ ಮಾಡಿದ್ದು ಎಲ್ಲಿ ಅನ್ನೋದನ್ನ ತೀರ್ಥಯಾತ್ರೆಯ ಸಂದರ್ಭದಲ್ಲೇ ನಡೆಯಿತು ಅನ್ನೋದನ್ನೆಲ್ಲ ಬಿಡಿಸಿ ಹೇಳಿ ಸೂತರು ಹೇಳ್ತಾರೆ. ಧೃತರಾಷ್ಟ್ರ ಧರ್ಮ ಪ್ರಜ್ಞೆಯನ್ನು ಕಳಚಿಕೊಂಡು ದುಷ್ಟಪುತ್ರರಿಗೆ ಪ್ರೋತ್ಸಾಹ ನೀಡ್ತಾ ಇರುವ ಪ್ರಸಂಗ ಅದು. ತಂದೆ ಏನ್ ಮಾಡಿದ್ರು
ಅದನ್ನು ತನಗೆ ಬೇಕಾದಂತೆ ಅದನ್ನು ತಿರುಗಿಸಿಕೊಳ್ಳುವ ಶಕ್ತಿ ದುರ್ಯೋಧನನಿಗಿತ್ತು. ಆದ್ರಿಂದಾಗಿ ಯಾರೂ ಕೂಡ ಅವನನ್ನು ಎದುರಿಸಿ ಮಾತನಾಡುವ ಹಂತದಲ್ಲಿ ಇರಲಿಲ್ಲ. ಅರಗಿನ ಮನೆಯಲ್ಲಿ ಸುಡುವ ಪ್ರಯತ್ನವನ್ನ ದುರ್ಯೋಧನ ಮಾಡ್ತಾನೆ. ಅಂದ್ರೆ ಪೂರ್ವದ ಹಿಂದಿನ ಅಷ್ಟು ಕಥೆಯನ್ನ ಸಂಕ್ಷೇಪವಾಗಿ ಮತ್ತೆ ವಿವರಿಸಿ ಹೇಳ್ತಾ ಇದ್ದಾರೆ. ತುಂಬಿದ ಸಭೆಯಲ್ಲಿ ಯದಾ ಸಭಾಯಾಂ ಕುರುದೇವ ದೇವ್ಯಾ ಕೇಶಾಭಿಮರ್ಷಂ ಸುತಕರ್ಮ ಗರ್ಹ್ಯಂ, ಮಗ ಮಾಡಿದಂತಹ ಗರ್ಹ್ಯ, ಗರ್ಹ್ಯ ಅಂದ್ರೆ ನಿಂದಿಸ್ಲಿಕ್ಕೆ ಯೋಗ್ಯವಾದ, ಬೈಲಿಕ್ಕೆ ಅರ್ಹವಾದ, ತಪ್ಪು ಅಂದಾಗ ಶಿಕ್ಷೆಗೆ ಯೋಗ್ಯವಾದಂತಹ ತಪ್ಪು ಕರ್ಮವನ್ನ ಮಾಡಿದಾಗ ಯಾರೂ ಕೂಡ ಅವನನ್ನ ನಿಲ್ಲಿಸ್ಲಿಲ್ಲ. ರಟ್ಟೆ ಹಿಡಿದು ಕೂಡಿಸ್ಬೇಕಿತ್ತು, ಕೂಡಿಸ್ಲಿಲ್ಲ. ಕೇಶಪಾಶವನ್ನ ಹಿಡಿದು ದ್ರೌಪದಿಯನ್ನ ಸಭೆಯ ಮಧ್ಯದಲ್ಲಿ ದುಶ್ಯಾಸನಿಂದ ಎಳೆ ತರಿಸಿದ. ತರಿಸಿದ್ದು ಮಾತ್ರ ಅಲ್ಲ, ಅವಳನ್ನ ಸಭೆಯಲ್ಲೇ ಬೆತ್ತಲೆಗೊಳಿಸುವಂತಹ ಅತ್ಯಂತ ಹೀನವಾದ, ಅಂದ್ರೆ ಇಡೀ ದೇಶದ ಎಲ್ಲ ಹಿರಿಯ ನಾಗರಿಕರು ಇರುವ ಸಭೆಯಲ್ಲೇ ಆ ಅಪರಾಧದ ಕಾರ್ಯಕ್ಕಾಗಿ ಪ್ರಯತ್ನ ಮಾಡಿದಾಗಲೂ ಧೃತರಾಷ್ಟ್ರ ತಡಿಲಿಲ್ಲ. ಏನಾಯ್ತು ಅಂತ ಕೇಳ್ತಾ ಕೂತ ದ್ರೌಪದಿ ಆಗ ಕಣ್ಣೀರಿನ ತೋಡಿಯನ್ನ ಹರಿಸಿದಾಗ ಕಣ್ಣಂಚಿನಲ್ಲಿದ್ದ ಕಾಡಿಗೆ ಕರಗಿ ಕಪ್ಪು ನೀರು ಹರಿಯಿತು. ಅಂದ್ರೆ ಆ ಮನೆಯಲ್ಲಿ ಕರಾಳ ರಾತ್ರಿ ಹುಟ್ಟುವುದಿದೆ ಅನ್ನುವುದನ್ನ ವಿದುರ ಗಮನಿಸಿದ. ಮುಖ್ಯವಾಗಿ ಗಾಂಧಾರಿ ಆ ವಿಷಯದಲ್ಲಿ ಆಕ್ಷೇಪ ಮಾಡುತ್ತಾಳೆ. ಆಕ್ಷೇಪ ಮಾಡಿ ಈ ಮನೆಯಲ್ಲಿ ಅಕಸ್ಮಾತ್ ಈ ಹೆಣ್ಣಿನ ರೋದನ ಇಷ್ಟು ತೀವ್ರವಾಗಿ ಮುಟ್ಟಿತು ಅಂತಂದ್ರೆ ಪ್ರಕೃತಿಯಲ್ಲಿಯೇ ಅದಕ್ಕೆ ಪ್ರತಿಯಾದ ಆ ಕೂಗು ಕೇಳಿ ಬರುತ್ತೆ. ಗೋವು ಮತ್ತು ಹೆಣ್ಣು ಅತ್ಯಂತ ಆರ್ತನಾದ ಗೈದ್ರೆ ಅದರ ಕೂಗು ಭೂಮಿಯ ಆಳದಲ್ಲಿರುವಂತಹ ಅಲೆಗಳಿಗೂ, ಅಂದ್ರೆ ಶಬ್ದದ ತರಂಗಗಳು ನಿರಂತರ ಅನೇಕ ಭಾಗಗಳಿಂದ ಎದ್ದು ಬರ್ತಾ ಇರುತ್ತೆ, ಅದರ ಜೊತೆ ಕೂಡಿದಾಗ ಅದು ಅಪಾಯಕಾರಿಯಾಗಿ ಭೂಮಿಯ ಮೇಲೆ ಒಂದು ವಿಕೋಪವನ್ನೇ ಉಂಟು ಮಾಡುವಂತಹ ಪರಿಸ್ಥಿತಿ ಬರುತ್ತೆ. ಅದರಿಂದಾಗಿ ಯಾವ ಕಾರಣಕ್ಕೂ ಗೋವು ಹೆಣ್ಣು ಅದು ಅತ್ಯಂತ ತೀಕ್ಷ್ಣವಾಗಿ ದುಃಖಕ್ಕೆ ಈಡಾಗಿ ವ್ಯಥೆ ಪಡುವಂತೆ ಆಗಬಾರದು ಅನ್ನುವ ಮಾತನ್ನ ಹೇಳ್ತಾ ಜೂಜಿನಿಂದ ಸೋತ್ರು, ಜೂಜಿನಲ್ಲಿ ಸೋತ್ರು. ಕಪಟವಾಗಿ ಶಕುನಿಯನ್ನ ಮುಂದಿಟ್ಟುಕೊಂಡು ದುರ್ಯೋಧನ ಲೆಕ್ಕವಾಡಿ, ಅಂದ್ರೆ ಸಂಪತ್ತನ್ನ ಇಡ್ತೇನೆ ಅಂತ ನೆಪ ಒಡ್ಡಿ ಅವರ ಕೈಯಿಂದಲೂ ಸಂಪತ್ತನ್ನು ಇಡುವಂತೆ ಮಾಡಿ ಯುಧಿಷ್ಠಿರ ಸತ್ಯಪಾಲನೆ ದೊಡ್ಡವರು ಹೇಳಿದ ಮಾತು ವಿರೋಧಿಸಲ್ಲ ಅನ್ನ ಅವನ ವೀಕ್ನೆಸ್ ಅನ್ನ ಇಟ್ಟುಕೊಂಡು ಆಟಾಡಿ ಸೋಲಿಸಿದ್ರು. ಅರ್ಧ ರಾಜ್ಯವನ್ನ ಕೊಡ್ಬೇಕಿತ್ತು, ಕೊಡ್ಲಿಲ್ಲ, ತಾನೇ ಅದನ್ನ ಮರಳಿ ಕಿತ್ತುಕೊಂಡ. ಧೃತರಾಷ್ಟ್ರ ಆಗ್ಲೂ ಕೂಡ ತಾಮಸ ಸ್ವಭಾವದ ಮಗನಾದ ದುರ್ಯೋಧನನ ಈ ಆಟೋಪವನ್ನ ತಡಿಲಿಲ್ಲ. ಅಂದ್ರೆ ಆ ರಾಜ್ಯದಲ್ಲಿ ಅವನಿಗೂ ಆಸಕ್ತಿ ಇತ್ತು, ಸಮಗ್ರ ರಾಜ್ಯ ನನಗೆ ಬರ್ಲಿ ಅಂತ. ಬರ್ಲಿ ಅನ್ನೋದು ಒಂದು, ಎರಡನೇದು ಸ್ವಲ್ಪ ರಾಜ್ಯ ಸಿಕ್ಕಿದ್ರು ನಾಳೆ ಮತ್ತೆ ಪಾಂಡವರು ಬೆಳೆದು ನಿಂತ್ರೆ ನನ್ನ ಮಕ್ಕಳು ಬೀದಿಗೆ ಬರ್ತಾರೆ. ಅವರು ಸಹಜವಾಗಿ ಪ್ರಜೆಗಳಿಂದ ಪ್ರೀತ, ಪ್ರಜೆಗಳಿಂದ ಗೌರವಕ್ಕೆ ಪಾತ್ರರಾಗುವವರು, ಪ್ರಜೆಗಳು ಅವನನ್ನ ಯುಧಿಷ್ಠಿರನನ್ನ ಅತ್ಯಂತ ಹಚ್ಚಿಕೊಂಡವರು, ಪಾಂಡುವನ್ನೇ ನೆನೆಸಿಕೊಳ್ಳುವವರು. ಹಾಗಾಗಿ ಅವರು ದೂರ ಉಳಿದಷ್ಟು ತನ್ನ ಮಕ್ಕಳಿಗೆ ರಾಜ್ಯ ಉಳಿಯತ್ತೆ, ತನ್ನ ಪರಂಪರೆ ಉಳಿಯತ್ತೆ ಅಂತನೆಲ್ವ ಈ ದುಷ್ಟ ಯೋಚನೆಯಿಂದ ಒಂದು ಸ್ವಲ್ಪವೂ ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸಲಿಲ್ಲ. ಸಂಧಾನಕ್ಕಾಗಿ ಯುಧಿಷ್ಠಿರ ಕಳಿಸಿದ್ದ ಕೃಷ್ಣನ ಮಾತುಗಳನ್ನ ಉಳಿದವರೆಲ್ಲ ಕೇಳಿ ಮಾತಿನಿಂದ ಮೋಕ್ಷವೇ ಸಿಗುತ್ತೆ. ಇಲ್ಲಿ ಸಂಧಾನದಿಂದ ಹಿಂದೆ ಸರಿಯುವಂತ ಒಂದು ಸಣ್ಣ ಮಾತಿಗೂ ಕೂಡ ಯಾರು ಸರಿಯಾಗಿ ಗಮನ ಹರಿಸ್ಲಿಲ್ಲ. ಯುಧಿಷ್ಠಿರನ ಅಭಿಪ್ರಾಯ ಏನು ಅಂತಾನು ಯಾರು ಅರ್ಥ ಮಾಡಿಕೊಳ್ಳಲಿಲ್ಲ. ಧೃತರಾಷ್ಟ್ರನಿಗೂ ಆ ವಿಷಯದಲ್ಲಿ ಒಪ್ಪಂದ ಏನು ಅವನು ಮುಂದುವರೆಸಲಿಲ್ಲ. ಅವನು ಆಗ್ಲೇ ಅವನ ಎಲ್ಲ ರಾಜ ಅನುಮೇನೆ ಕ್ಷತ ಪುಣ್ಯ ಲೇಷಃ, ಅವನು ಪುಣ್ಯವನ್ನು ಕಳ್ಕೊಂಡ. ಶ್ರೀಕೃಷ್ಣ ಮತ್ತೆ ಮರಳಿ ಉಪಪ್ಲಾವ್ಯಕ್ಕೆ ಹೋದ. ಧೃತರಾಷ್ಟ್ರ ಮಂತ್ರಾಲೋಚನೆಗಾಗಿ ವಿದುರನನ್ನು ಕರೆಸಿಕೊಂಡ. ಆಗಿನ ಕಾಲದಲ್ಲಿ ಇದ್ದಂತಹ ಅನೇಕ ರಾಜರ ಮಂತ್ರಿಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಮಂತ್ರಿ ಇಂತ ಗುರುತಿಗೆ ಬಂದಿದ್ದವನು ಇದೇ ವಿದುರ. ತಮ್ಮ ರಾಜರಿಗೆ ಮಂತ್ರಾಲೋಚನೆ ನೀಡುವುದಕ್ಕೆ ಏನಾದರೂ ಸಂದೇಹ ಬಂದಾಗ ವಿದುರನನ್ನು ಕರೆದು ಮಾತನಾಡಿಸುತ್ತಿದ್ದ. ಅಂತಹ ರಾಜನೀತಿಯ ಸಂಪ್ರದಾಯ ಪ್ರವರ್ತಕನಾದಂತಹ ವಿದುರನಿಗೆ ಕರೆ ಬಂತು ಧೃತರಾಷ್ಟ್ರ ರಾಷ್ಟ್ರದ ಒಳಗೆ. ಆಗ ವಿದುರ ಬಾಯಿಬಿಟ್ಟು ಹೇಳಿದ, ಯುಧಿಷ್ಠಿರನಿಗೆ ಅರ್ಧ ರಾಜ್ಯವನ್ನ ಕೊಟ್ಟು ಬಿಡು. ಅದ ಅಜಾತ ಶತ್ರು ಪ್ರತಿಯಚ್ಛದಾಯಂ, ಅವನ ಅಜಾತ ಶತ್ರು ಅವನಿಗೆ ಅವನ ರಾಜ್ಯವನ್ನ ಮರಳಿ ಕೊಡು. ಅಲ್ಲ, ಅಜಾತ ಶತ್ರು ಅಂದ್ರೆ ಈಗ ದುರ್ಯೋಧನ ಅವನನ್ನ ದ್ವೇಷಿಸ್ತಾ ಇದ್ದಾನಲ್ಲ, ಶತ್ರು ಇಲ್ಲ ಅಂತ ಹೇಗೆ ಹೇಳಿದ್ರಿ? ಅಜಾತ ಶತ್ರು ಅಂದ್ರೆ
ಅವನಿಗೆ ಯಾರು ಶತ್ರುಗಳಿಲ್ಲ ಅಂತ ಅರ್ಥ ಅಲ್ಲ, ಅವನು ಯಾರನ್ನೂ ಕೂಡ ಶತ್ರುಗಳಾಗಿ ಪರಿಗಣಿಸಲಿಲ್ಲ ಅಂತ ಅರ್ಥ. ತಿತಿಕ್ಷತೋ ದುರ್ವಿಷಹಂತವಾಗಹ, ಅವನು ನೀನು ಮಾಡಿರುವ ಎಲ್ಲಾ ಅಸಹನೀಯವಾದ ಪಾಪಗಳನ್ನು ಕೂಡ ತನ್ನೊಳಗೆ ತಾನು ಸಹಿಸಿಕೊಂಡಿದ್ದಾನೆ. ಸಹ ನುಜೋ ಯತ್ರ ವೃಕೋದರೋಹಿ ತ್ವಶತ್ರುಹಾಯಂ ತೊಲಮೇತಿ ತ್ವಮಲಂಬಿಭೇಷಿ. ನಿಜವಾಗಿಯೂ ಶತ್ರು ನಿಗ್ರಹಕ್ಕೆ ಶಕ್ತರಾದ ತಮ್ಮಂದಿರನ್ನು ಹೊಂದಿದ್ದಾನವನು. ಭೀಮಾರ್ಜುನರ ಸಾಮರ್ಥ್ಯ ಏನು ಅಂದ್ರೆ, ಇಬ್ರು ಒಟ್ಟಿಗೆ ಒಂದು ಕಡೆ ನಿಂತರು ಅಂದ್ರೆ ಜಗತ್ತಿನ್ನೊಂದು ಕಡೆ ಅವರನ್ನ ವಿರೋಧಿಸಿ ನಿಂತರು ಯಾರೂ ಕೂಡ ಅವರನ್ನ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಭೀಮಾರ್ಜುನ ಸಮಾಯುಧಿ ಅಂತ ದುರ್ಯೋಧನನೇ ಈ ಮಾತನ್ನ ನೆನಪಿಸಿಕೊಂಡು ಹೇಳ್ತಾನೆ. ಅವನಿಗೂ ಗೊತ್ತಿತ್ತು, ಗೊತ್ತಿಲ್ಲದೆ ಮಾಡಿದ್ದಲ್ಲ, ಆದ್ರೂ ಮೋಸದಿಂದ ಏನಾದ್ರೂ ಮಾಡಿ ಗೆಲ್ಲಿಕ್ಕಾಗತ್ತಾ ಅನ್ನೋ ಒಂದು ಹುಚ್ಚು ಆಸೆ. ಈ ಆಸೆ ಒಂದು ಸರ್ತಿ ಬಂದ್ರೆ ನ್ಯಾಯ ಅನ್ಯಾಯ ಸ್ವಸಾಮರ್ಥ್ಯ ಯಾವುದರ ಬಗ್ಗೆಯೂ ಪ್ರಜ್ಞೆ ಬರಲ್ಲ. ಹೊಂಡದಲ್ಲಿ ಬೀಳ್ತಾ ಇದ್ದೇನೆ, ಮುಳುಗೋಗ್ತೇನೆ ಅಂತ ಗೊತ್ತಿದ್ರು ಆ ವಸ್ತುವಿನ ಆಸೆಗೋಸ್ಕರ ಬಿದ್ದು ಚುಳಿಯಲ್ಲಿ ಸಿಲುಕಿ ಪ್ರಾಣವನ್ನು ತೊರೆಯುವ ಹೀನ ಬುದ್ಧಿಯ ಮನುಷ್ಯನಾಗಿ ದುರ್ಯೋಧನ ಇಲ್ಲಿ ಕಾಣಿಸಿಕೊಳ್ತಾನೆ. ಅವರಿಗೆ ನೀನು ಭಯಪಡ್ತಿ ಅಂತಾದ್ರೆ ಖಂಡಿತ ನೀನು ಅರ್ಧ ರಾಜ್ಯವನ್ನ ಪಾಂಡವರಿಗೆ ಕೊಟ್ಟು ಬಿಡುವಂತ ವಿದುರ ಇನ್ನಿಲ್ಲದಂತೆ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಎಲ್ಲಾ ರಾಜ ಮಹಾರಾಜರನ್ನ ಸೋಲಿಸಿದ ಅತ್ಯಂತ ಕೀರ್ತಿ ಪಾಂಡವರಿಗಿದೆ. ಈ ಹಿಂದೆ ಅವರು ಅಶ್ವಮೇಧ ಯಾಗವನ್ನ ರಾಜಸೂಯವಾಗಿ ಬದಲಿಸಿ ಅದರ ಕುದುರೆಯನ್ನ ಎಲ್ಲ ದಿಕ್ಕುಗಳಿಗೂ ಕಳುಹಿಸಿ ತಾನಾಗಿಯೇ ಕೆಲವರು ಬಲದಿಂದ ಇನ್ನು ಕೆಲವರು ಅವರಿಗೆ ಕಪ್ಪವನ್ನು ಒಪ್ಪಿಸಿ ತಮ್ಮ ಬಲ ಪ್ರದರ್ಶನದ ಮೂಲಕ ನಿಜವಾಗಿಯೂ ತಾವು ಚಕ್ರವರ್ತಿಗಳು ಅಂತ ಅನ್ನುವುದನ್ನ, ಅಂದ್ರೆ ನಮ್ಮ ಮೇಲೆ ಯುದ್ಧಕ್ಕೆ ಬರಲಿಲ್ಲ ಅಂದ್ರೆ ನಮ್ಮಲ್ಲಿ ಆತ್ಮೀಯತೆ ಇತ್ತು ಅನ್ನುವ ಕಾರಣಕ್ಕೆ ಬಿಟ್ರೆ ಬೇರೆ ಎಲ್ಲಾ ರೀತಿಯಿಂದಲೂ ಯುಧಿಷ್ಠಿರ ಸಮರ್ಥನಿದ್ದಾನೆ. ಅದರಿಂದ ಕೃಷ್ಣನು ಕೂಡ ಅವರ ಜೊತೆಗಿದ್ದಾನೆ. ಯಾದವರಿಗೆ ಅತ್ಯಂತ ಹತ್ತಿರದ ಕೃಷ್ಣ ಪಾಂಡವರಿಗೂ ಅತ್ಯಂತ ಆತ್ಮೀಯ, ತನ್ನ ಪ್ರಾಣ ಅಂತನ್ನುವಂತೆ ಅವನನ್ನ ಪ್ರೀತಿಸ್ತಾನೆ. ಮೋಕ್ಷವನ್ನೇ ಕೊಡಬಲ್ಲಂತಹ ಕೃಷ್ಣನೇ ಅವರ ಕೈಯಲ್ಲಿದ್ದಾಗ ನೀನು ಯಾವ ಕಾರಣಕ್ಕೂ ಕೂಡ ಪಾಂಡವರನ್ನು ವಿರೋಧಿಸುವ ಯೋಚನೆ ಮಾಡಬೇಡ, ಕೊಟ್ಟು ಬಿಡು ಅವರ ರಾಜ್ಯವನ್ನ ಅಂತ ಹೇಳುತ್ತಾನೆ. ಸ ಏಷ ದೋಷ ಪುರುಷ ದ್ವಿಡಾಸ್ತೆ ಗೃಹಂ ಪ್ರವಿಷ್ಟೋ ಯಮಪತ್ಯಮತ್ಯ ಪುಷ್ಣಾಸಿ ಕೃಷ್ಣ ದ್ವಿಮುಖೋ ಗತ ಶ್ರೀ ತ್ಯಜಾಶ್ವತೈನಂ ಕುಲ ಕೌಶಲಾಯ. ನೀ ಮಗನೆಂದು ಮೋಹದಿಂದ ದುರ್ಯೋಧನ ಮಾಡಿದ ಎಲ್ಲ ತಪ್ಪುಗಳನ್ನ ಕಣ್ಣು ಮುಚ್ಚಿಕೊಂಡು ಸರಿ ಸರಿ ಆಗ್ಲಿ 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 ಅಂತ ಅವನನ್ನ ಪುಷ್ ಮಾಡ್ತಾ ಇದ್ದಿ, ಅವನನ್ನ ಮುಂದುವರಿಲಿಕ್ಕೆ ಅವಕಾಶ ಕೊಡ್ತಾ ಇದ್ದಿ. ಯಾರಾದ್ರೂ ಬೆಳೆಯುವ ಹಂತದಲ್ಲಿ ತಪ್ಪು ಮಾಡಿದ್ರೆ ಅವರನ್ನ ಪ್ರೋತ್ಸಾಹಿಸುವುದಿದೆ, ಬೆಳೆಯನ್ನೇ ಕತ್ತರಿಸುವ ಹಂತದ ತಪ್ಪುಗಳನ್ನ ಮಾಡುವಾಗಲೂ ನೀನು ಪ್ರೋತ್ಸಾಹಿಸ್ತಾ ಇದ್ದಿ ಅಂದ್ರೆ ನಿಜವಾಗಿಯೂ ನಿನಗೆ ನಿನ್ನ ಮಕ್ಕಳ ಮೇಲೆ ಕಾಳಜಿ ಇಲ್ಲ ಅಂತ ಅರ್ಥ, ಬರೀ ವ್ಯಾಮೋಹ ಇದೆ ಅಂತರ್ಥ. ಕಲಿಯೇ ನಿನ್ನ ಮಗನ ರೂಪದಿಂದ ಅವನು ಸಯೇಷ ದೋಷ, ನಿನ್ನ ಮನೆಗೆ ಅವನೇ ಮಹಾ ಕಂಟಕ, ಅವನೇ ಕಲಿ, ಕಲಿ ರೂಪದಿಂದ ಬಂದು ನಿನ್ನ ಮನೆಯನ್ನ ಹೊಕ್ಕು ನಿನ್ನವರ ಎಲ್ಲರ ಮನಸ್ಸನ್ನು ಕೂಡ ಹಾಳು ಮಾಡಿದ್ದಾನೆ. ಅವನಿಗಂತ ಶಕ್ತಿ ಇದೆ. ಕಲಿಯ ಸಾಮರ್ಥ್ಯ ಏನು ಅಂದ್ರೆ, ಕಲಿ ಅಂದ್ರೆ ಎಲ್ಲವನ್ನೂ ತನ್ನ ವಶಕ್ಕೆ ತಂದುಕೊಳ್ಳುವಂತಹ ಸ್ವಾರ್ಥದ ಪರಾಕಾಷ್ಠೆ. ಅದು ಕಾಲದ ರೂಪದಲ್ಲಿದೆ, ಶಕ್ತಿಯ ರೂಪದಲ್ಲಿದೆ, ಅಲ್ಲಲ್ಲಿ ವ್ಯಕ್ತಿಯಾಗಿ ಕಾಣಿಸಿಕೊಳ್ತಾನೆ ಅಂತಂದಾಗ ಅದೇನೆ ದುರ್ಯೋಧನ ಅಂತಾರೆ. ನಮಗೆ ಎಲ್ಲ ಸರಿ, ಕೆಲವೊಮ್ಮೆ ಎಲ್ಲರಲ್ಲೂ ಒಂದು ಒಳ್ಳೆ ಗುಣವನ್ನು ನೋಡುವುದಕ್ಕೆ ದುರ್ಯೋಧನನಿಗೂ ಅವಕಾಶ ಇತ್ತು, ಅವನು ಕಂಡ ಅದನ್ನ. ಆದ್ರೆ ಅದರ ಅರ್ಥ ಯಾವುದೋ ಒಂದು ಗುಣ ಸರಿ ಇದೆ ಎಂದ ಮಾತ್ರಕ್ಕೆ ಅವನ ವ್ಯಕ್ತಿತ್ವವನ್ನೇ ಆದರ್ಶ ವ್ಯಕ್ತಿತ್ವ ಅಂತ ಪರಿಗಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಎಂದಿಗಿದ್ರು ಕೂಡ ಹಾನಿಯನ್ನೇ ಉಂಟು ಮಾಡ್ತಾನೆ. ಯಾವುದೋ ಒಂದು ಗುಣದಿಂದ ನಾವು ಅವನನ್ನು ಎತ್ತಿ ಹಿಡಿದೆವು ಅಂತ ಆದ್ರೆ ಉಳಿದ 100 ಗುಣಗಳಿಂದ ಇಡೀ ಜಗತ್ತನ್ನ ತನ್ನ ವಶಕ್ಕೆ ತಂದುಕೊಳ್ಳುವಂತಹ ಮತ್ತೆ ಎಲ್ಲವನ್ನೂ ನಾಶಪಡಿಸುವಂತಹ ದುರ್ಮತಿ, ಆದ್ರಿಂದಾಗಿ ಅವನ ಮಾತನ್ನ ನೀನು ನಡೆಸಿಕೊಡಬಾರ್ದಿತ್ತು. ಕೃಷ್ಣ ಮತ್ತು ಕಲಿ ಇಬ್ರು ಪರಸ್ಪರ ವಿರುದ್ಧ ಧರ್ಮಗಳು. ಕೃಷ್ಣನನ್ನು ಕಂಡ್ರೆ ಆಗಲ್ಲ, ಯಾಕೆ ಅಂದ್ರೆ ಕೃಷ್ಣ ನ್ಯಾಯಯುತವಾಗಿ ಯಾರಿಗೆ ಯಾವುದು ಯಾವಾಗ ಹೇಗೆ ಸಿಗಬೇಕೋ ಅದನ್ನ ಆವಾಗ ಹಾಗೆಯೇ ಅವರ ಕೈಗೆ ಸಿಗುವಂತೆ ಮಾಡುವಂತಹ ನಿಯತ್ತಿನವನು. ಈ ನಿಯತ್ತು, ಕಾಲದ ಮಿತಿ, ಶಿಸ್ತು, ನಿಸ್ವಾರ್ಥತೆ, ಇದ್ಯಾವುದು ಅವನಿಗಾಗಲ್ಲ. ಬ್ರೇಕ್ ದ ರೂಲ್ಸ್ ಅಂತ ಎಲ್ಲರನ್ನು ಒಂಥರ ಹುಯಿಲೆಬ್ಬಿಸುವ, ಎಲ್ಲರಿಗೂ ಒಂದು ರೀತಿ ಹೊಸತನದ
ಒಂದು ಆಕ್ರೋಶ ವ್ಯಕ್ತಪಡಿಸುವುದಕ್ಕೆ ಅವಕಾಶ ಕೊಡುವಂತಹ ವ್ಯಕ್ತಿತ್ವದವನಾದ್ರಿಂದಾಗಿ ನೀನು ಕುಶಲನಾಗದೆ ನಿರ್ಧಾರವನ್ನು ತಪ್ಪು ತೆಗೆದುಕೊಂಡ್ರೆ ಕುಲ ಕೌಶಲಾಯ ಸೃಜ ತ್ಯಜ ಆಶು ಅಥ ಏನಂ, ಈಗಲೇ ರಾಜ್ಯವನ್ನ ಒಂದು ಭಾಗವನ್ನ ಆದರೂ ಬಿಟ್ಟು ಕೊಡು, ಇದರಿಂದ ನಿನಗೆ ಉಳಿಯತ್ತೆ. ಒಂದ ದುರ್ಯೋಧನನ ಬಿಟ್ಟು ಬಿಡು, ಇಲ್ಲ ರಾಜ್ಯವನ್ನ ಬಿಟ್ಟು ಕೊಡು. ನೀನು ಎರಡೂ ಮಾಡದೆ ಹೋದ್ರೆ ಕುಲವನ್ನು ಕುಲ ಕೌಶಲಾಯ ಕುಲದ ವೃದ್ಧಿಗಾಗಿ ಅಥವಾ ಉಳಿದ 99 ಮಂದಿಯ ಉಸಿರನ್ನು ಉಳಿಸುವುದಕ್ಕಾಗಿ ನೀನಿಷ್ಟು ಮಾಡಲೇಬೇಕು. ಹೀಗೆ ವಿದುರ ಧೃತರಾಷ್ಟ್ರನಿಗೆ ಹಿತವನ್ನೇ ಹೇಳಿದ. ಆಗ ಅಲ್ಲಿಯದ ದುರ್ಯೋಧನ, ಕರ್ಣ, ದುಶಾಸನ, ಶಕುನಿ ಇವರೆಲ್ಲರೂ ಸೇರಿಕೊಂಡು ಕೋಪ ಮಾಡಿಕೊಂಡು ದುರ್ಯೋಧನ ಅವರೆಲ್ಲರ ಸಮ್ಮುಖದಲ್ಲೇ ಇನ್ನಿಲ್ಲದಂತೆ ವಿದುರನನ್ನ ಹೀಗಳೆದ. ಅನ್ಯಾಯವಾಗಿ ಅವನನ್ನ ಬಾಯಿಗೆ ಬಂದಂತೆ ಬೈದ. ಕೆಲಸದವನ ಮಕ್ಕಳು ಕೆಲಸದವರ ವ್ಯವಸ್ಥೆಯಲ್ಲಿ ಇರಬೇಕು ಹೊರತು ರಾಜ್ಯದ ಅಧಿಕಾರದ ವ್ಯವಸ್ಥೆಯಲ್ಲಿ ಮಾತಾಡ್ಲಿಕ್ಕೆ ಬರಬಾರದು. ತೊತ್ತಿನ ಮಗ ಕ್ಷತ್ತ ಅನ್ನುವ ಶಬ್ದ ಒಂದು ರೀತಿ ಕುಲವಾಚಕವಾಗಿ ಅವನನ್ನ ಹೀನವಾಗಿ ಬೈಯುವ ರೀತಿಯಲ್ಲಿ ಅವನು ಬಳಸ್ತಾನೆ. ಸಜ್ಜನರು ಮೆಚ್ಚುವಂತಹ ಒಳ್ಳೆಯ ಸ್ವಭಾವದ ವಿದುರನನ್ನ ಅಲ್ಲೆಲ್ಲ ಸಜ್ಜನರ ಮುಂದೆಯೇ ದುರ್ಯೋಧನ ತುಂಬಾ ಹೀಯಾಳಿಸಿದ. ವಂಚಕನಾದ ಈ ದಾಸಿಪುತ್ರನನ್ನ ಇಲ್ಲಿಗೆ ಯಾರು ಕರೆಸಿಕೊಂಡದ್ದು? ಪರಮ ವಂಚಕ. ಅನ್ನ ಇಲ್ಲಿದ್ದು, ಕೆಲಸ ಅಲ್ಲಿಗೆ. ಏನನ್ಕೊಂಡಿದ್ದಾನು ಅವನು? ಆಗುದಿದ್ರೆ ಇಲ್ಲಿ ಅಧಿಕಾರವನ್ನ ನಡೆಸ್ಲಿಕ್ಕೆ ಅವನಿಗೆ ಅನ್ನ ತಿನ್ಲಿಕ್ಕೆ ಅವಕಾಶ ಕೊಟ್ಟಿದೆ ಎಂದಲೇ ಈ ಅನ್ನದರ್ಣವನ್ನ ಇಲ್ಲಿ ಎರಡವನ್ನ ತೀರಿಸ್ಬೇಕು ಹೊರತು ತನುವನ್ನ ನಮಗಿತ್ತು, ಮನವನ್ನ ಅವರಿಗಿತ್ತು, ಅಲ್ಲಿಯ ಕಾರ್ಯಕ್ಕಾಗಿ ಕೆಲಸ ಮಾಡ್ತಾ ಇರುವಂತ ಈ ಮೂರ್ಖನನ್ನ ಇಲ್ಲಿ ಯಾರು ಸೇರಿಸ್ಕೊಂಡಿದ್ದು ಅಂತ ಏನಮತ್ರೋಪಜುಹಾವ ಜಿಹ್ಮಂ ಜಿಹ್ಮ ಅಂತ ಬೈತಾನೆ. ಅತ್ಯಂತ ಮೋಸಗಾರ ಅಂತ, ಮೋಸ ಮಾಡುವವನೇ ಮೋಸಗಾರ ಅಂತ ಬೈತಾ ಇದ್ದಾನೆ. ಈ ರಾಜಕಾರಣಿಗಳು ಬೈತಾಗಿರುತ್ತೆ, ಅವರು ಅನ್ಯಾಯ ಮಾಡ್ತಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ, ತಪ್ಪು ಮಾಡ್ತಿದ್ದಾರೆ ಅಂತ ಅವ್ರು ಹೇಳಿದ್ರೆ ನಗು ಬರುತ್ತೆ. ಯಾಕೆಂದ್ರೆ ಅದರ ಮುದ್ದೆ ಅವರೇ, ತಪ್ಪುಗಳ ಮುದ್ದೆ, ಅನರ್ಥಗಳ ಮುದ್ದೆಯಾಗಿ ಇನ್ನೊಬ್ಬರ ದೋಷವನ್ನೇ ಎತ್ತಿ ಹೇಳ್ತಾ ಇರ್ತಾರೆ. ಸರ್ಕಾರ ಮೋಸ ಮಾಡ್ತಾ ಇದೆ, ನಮಗೆ ಬೇಕಾದ ಅವಕಾಶವನ್ನ ಕೊಡ್ತಾ ಇಲ್ಲ ಅಂತ ಅವರವರೇ ಕೊನೆಗೆ ಒಟ್ಟಿಗೆ ಊಟ ಕೂತಾಗ ಎಲ್ಲರೂ ಪರಸ್ಪರ ಹಂಚ್ಕೊಂಡು ತಿಂತಿರ್ತಾರೆ ಗಳಿಸಿದ್ದನ್ನ. ಜನರ ಮುಂದೆ ಮಾತ್ರ ಕಣ್ಣೀರು, ನಾಟಕ ಇತ್ಯಾದಿಗಳನ್ನು ಮಾಡಿಕೊಳ್ಳುವ ಹಾಗೆ ದುರ್ಯೋಧನ ತಸ್ಮಿನ್ ಪ್ರತೀಪ ಪರಕೃತ್ಯ ಆಸ್ತೆ ನಿರ್ವಾಸ್ಯತಾಂ, ಹೊರಗಟ್ಟೆ ಅವನನ್ನ ಬಡಿದು ಅಂತ ಬೈತಾನೆ. ಅವನನ್ನ ಶ್ವಾಸ ಮಾತ್ರ ಉಳಿಸ್ಬೇಕು, ಉಳಿದಂತೆ ಎಲ್ಲ ರೀತಿಯಿಂದಲೂ ಅವನನ್ನ ಹೊರಕ್ಕೆ ಕಳುಹಿಸ್ಬೇಕು, ನೀವು ಕಳುಹಿಸಿ ಅವನನ್ನ ಅಂತ ತುಂಬಾ ಹರ್ಟ್ ಆಗುವ ಹಾಗೆ ಬೈತಾನೆ. ವಿದುರ ಯಾವತ್ತು ಕೂಡ ಯಾರತ್ರೂ ಹೀಗೆ ಬಯಸ್ಕೊಳ್ಳುವ ಕೆಲಸವೇ ಮಾಡಿದವನಲ್ಲ. ಅಕಾರಣವಾಗಿ ಬಯಸಿಕೊಂಡಾಗ್ಲೂ ಧೃತರಾಷ್ಟ್ರ ಒಂದು ಮಾತು ಹೇಳಲ್ಲ. ಕಲಿಯ ವ್ಯಾಮೋಹದ ಪ್ರಭಾವ ಹೇಗಿರುತ್ತೆ ಅನ್ನೋದಕ್ಕೆ ದುರ್ಯೋಧನ ಹೀಗೆ ಬಾಣದ ಹಾಗೆ ಎದೆಗೆ ಚುಚ್ಚಿ ಕಿತ್ತು ಮಾತಾಡ್ತಾ ಇದ್ರು ಧೃತರಾಷ್ಟ್ರನ ಮೌನ ಮರ್ಮಭೇದಕವಾದ ಮಾತುಗಳಿಗೆ ಪ್ರತ್ಯುತ್ತರವನ್ನು ಕೊಟ್ಟು, ನಾನು ನೀನೇನವನು ಹೇಳೋದು ಅಂತ ಅವನು ಜೋರು ಮಾಡ್ಬೇಕಿತ್ತು. ನನ್ನ ತಮ್ಮನನ್ನ ನಾನ್ ನೋಡ್ಕೊಳ್ತೇನೆ, ನೀನ್ ಯಾರು ಮಾತಾಡೋನು? ಚಿಕ್ಕವರು ಚಿಕ್ಕವರ ಸ್ಥಾನದಲ್ಲಿ ಇರ್ಬೇಕು, ದೊಡ್ಡವರಿಗೆ ಅವರ ಸ್ಥಾನದಲ್ಲಿ ಏನ್ ಮಾತಾಡ್ಲಿಕ್ಕಿದ್ರು ಅದನ್ನ ಅವಕಾಶ ಕೊಡಬೇಕು ಅಂತ ಒಂದು ಮಾತು ಹೇಳುವ ಧೈರ್ಯವನ್ನು ಧೃತರಾಷ್ಟ್ರ ತೋರಿಸ್ಲಿಲ್ಲ. ಕೊನೆಗೆ ವಿದುರ ವಾಪಸ್ ಮಾತಾಡ್ಲಿಲ್ಲ. ಕೋಳಿ ಕೋಣನ ಮುಂದೆ ಕಿನ್ನರಿ ಬಾರಿಸಿದ ಹಾಗೆ ಅಂತ ನನಗೆ ಅರ್ಥ ಆಯ್ತು. ಇಷ್ಟು ಹೇಳಿದ್ದು ಯಾವುದು ಕೂಡ ಕೆಲಸಕ್ಕೆ ಬರಲ್ಲ. ಇದು ಯಾವ ಕಾರಣಕ್ಕೂ ಈ ವಿಷಯಗಳನ್ನು ಎಷ್ಟು ಬಿಡಿಸಿ ಹೇಳಿದ್ರು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಿಂದ ಮೋಹಕ್ಕೆ ಒಳಗಾದವರಿಗೆ ಯಾವ ಒಳ್ಳೆ ಮಾತುಗಳು ಹಿಡಿಸಲ್ಲ. ಹಾಗಾಗಿ ಧೃತರಾಷ್ಟ್ರನ ಪುತ್ರ ವ್ಯಾಮೋಹವನ್ನು ಕಂಡು ಒಳಗೊಳಗೆ ನಕ್ಕ. ನಕ್ಕು ಸ್ಮಯನ್ನು ಧನುರ್ದ್ವಾರಿ ನಿಧಾಯ ಮಾಯಾಂ, ಧನುಸ್ಸನ್ನ ಆ ಹೆಬ್ಬಾಗಿಲಿನಲ್ಲೇ ಇರಿಸಿದ. ಹೆಬ್ಬಾಗಿಲಿನಲ್ಲಿ ಇರಿಸಿ ಹೊರಟು ಹೋದ. ಯಾಕೆ ಹಾಗೆ ಧನುಸ್ಸನ್ನಲ್ಲಿ ಬಿಟ್ಟು ಹೋದ? ಎಲ್ಲೋ ಹೊರಟೋಗೋದಿತ್ತಲ್ವಾ ಅಂದ್ರೆ ಅವರಿಗೆ ಅಧೈರ್ಯ ಕಾಡಿ. ವಿದುರ ಯುದ್ಧ ಮಾಡ್ಲಿಕ್ಕೆ ನಿಂತಿದ್ದ ಅಂದ್ರೆ ಯಾವ ರೀತಿಯಿಂದಲೂ ಕೂಡ ಅವರಿಗೆ, ಯಾಕೆಂದ್ರೆ ಅವನು ಯುದ್ಧ ಮಾಡುವುದೇ ಬೇಡ. ಅವ್ರ ಹತ್ರ ಹೋಗಿ ಇಷ್ಟು ಸೈನ್ಯ ಇದೆ, ಇಷ್ಟು ಆಯುಧ ಇದೆ, ಇಷ್ಟು ದಿಕ್ಕಿನಿಂದ ಅವರ ಸೈನ್ಯದ ಸ್ಟ್ರಾಟಜಿ ಇದೆ,
ಇದನ್ ಮಾಡ್ತಾನೆ ಅಂತ ಇಷ್ಟು ಹೇಳಿದ್ರೆ ಸಾಕು. ಈ ಸಂದೇಹದಿಂದ ನಾನು ಅವರಿಗೆ ಧೃತರಾಷ್ಟ್ರನಿಗೆ ನನಗೆ ವಿರುದ್ಧವಾಗಿ ನಿಲ್ತಾನೆ ಅಂತನ್ನುವ ಭಯ ಬೇಡ, ಪಾಂಡವರ ಪರವಾಗಿ ನಾನು ಹೋರಾಡ್ತೇನೆ ಅಂತನ್ನುವ ಸಂದೇಹ ಬೇಡ ಅನ್ನುವ ಕಾರಣಕ್ಕಾಗಿ ಅವನು ಅದನ್ನೇ ಅಂದ್ರೆ ತನ್ನ ಧನುಸ್ಸನ್ನೇ ಅರಮನೆಯ ಬಾಗಿಲಿಗೆ ನೇತು ಹಾಕಿ ಅಲ್ಲಿಂದ ಹೊರಟು ಹೋದ. ಕುರುವಂಶಕ್ಕೆ ಯಾವುದೋ ಪುಣ್ಯದಿಂದ ಈ ಹಸ್ತಿನಾವತಿಯ ರಾಜ್ಯಭಾರ ಮಾಡುವ ಅಧಿಕಾರ ಸಿಕ್ಕಿತ್ತು ಧೃತರಾಷ್ಟ್ರನಿಗೆ. ಆದರೆ ಅವನು ಪುಣ್ಯ ಸಂಪಾದನೆ ಮಾಡುವುದರ ಬದಲು ಮತ್ತಷ್ಟು ಪಾಪ ಸಂಚಯಕ್ಕೆ ಕಾರಣವಾಗುವಂತಹ ಅನರ್ಥಗಳಿಗೆ ಕಾರಣನಾದ. ವಿದುರ ಮಾತ್ರ ಪುಣ್ಯ ಕ್ಷೇತ್ರಗಳಿಗೆ ಹೊರಟು ಕೃಷ್ಣನ ದರ್ಶನವನ್ನ ಅಂದ್ರೆ ನಾರಾಯಣನ ದರ್ಶನವನ್ನ ಉಳಿದ ದೇವತಾ ಋಷಿಗಳ ಪ್ರೀತಿಯನ್ನು ಸಂಪಾದಿಸುವ ನೆಪವಾಗಿ ಸುತ್ತು ಹೊಡೆದ. ಅಧಿಷ್ಠಿತೋ ಯಾನಿ ಸಹಸ್ರ ಮೂರ್ತಿ, ಸಾವಿರಾರು ಮೂರ್ತಿಗಳನ್ನ ಬೇರೆ ಬೇರೆ ಸ್ವರೂಪದಲ್ಲಿ, ಕೆಲವೊಮ್ಮೆ ಕಲ್ಲಾಗಿ, ಕೆಲವೊಮ್ಮೆ ಬಂಡೆಯಾಗಿ, ಕೆಲವೊಮ್ಮೆ ಮರವಾಗಿ, ಕೆಲವೊಮ್ಮೆ ಬಾವಿಯಾಗಿ, ಎಷ್ಟೋ ಕಡೆಗಳಲ್ಲಿ ತೀರ್ಥವಾಗಿ ಅದೇ ರೂಪಗಳಿಂದ ಭಗವಂತ ಒಲಿತಾನೆ. ಇವತ್ತಿಗೂ ಕೆಲವು ಕಡೆ ಬಾವಿಗೆ ಪೂಜೆ, ದೇವಸ್ಥಾನನೇ ಇಲ್ಲ, ಆ ಬಾವಿಯಲ್ಲೇ ಆ ಬಾವಿಯ ಸ್ವರೂಪವೇ ಗಣಪತಿ. ಅಲ್ಲೊಂದು ಹಿಂದೆ ಬಹಳ ಹಿಂದೆ ಗಣಪತಿಯನ್ನ ರಕ್ಷಿಸ್ಲಿಕ್ಕೋಸ್ಕರ ಅಂದ್ರೆ ಆಕ್ರಮಣ ಆದ ಸಂದರ್ಭದಲ್ಲಿ ಬಾವಿಗೆ ಹಾಕಿ ಬಿಟ್ಟಿದ್ರಂತೆ. ಆದ್ರೆ ಮತ್ತೆ ಇಳಿದು ನೋಡ್ಲಿದ್ರೆ ಎಷ್ಟು ಮಾಡಿದ್ರು ಸಿಗ್ಲಿಲ್ಲ ಅವನಿಗೆ, ಒಮ್ಮೆ ಸ್ವಪ್ನ ಇದ್ದಂತೆ, ತೆಗಿಬೇಡಿ ಬಾವಿಯಲ್ಲೇ ನನ್ನನ್ನು ಪೂಜಿಸಿ ಅಂತ. ಹಾಗಾಗಿ ಇವತ್ತಿಗೂ ಆ ಉತ್ಸವ ನಡೆಯುವಾಗ, 7 ದಿವಸದ 6 ದಿವಸದ ಉತ್ಸವ ನಡೆಯುವಾಗ ಆ ಬಾವಿಗೆ ಪೂಜೆ, ನೀರಿನ ಕಲಶವನ್ನೇ ಹಿಡ್ಕೊಂಡು ಅಂದ್ರೆ ಪ್ರದಕ್ಷಿಣೆ ಬರ್ತಾರೆ. ಅಂದ್ರೆ ಅದೇ ದೇವರು ಅಂತ ಅದೇ ಪ್ರತೀಕದಲ್ಲಿ ಭಗವಂತನನ್ನು ಆರಾಧನೆ ಮಾಡ್ತಾರೆ. ಕೆಲವು ಕಡೆ ದೀಪವಾಗಿ, ಕೆಲವು ಕಡೆ ನೀರಾಗಿ, ಕೆಲವು ಕಡೆ ಮಣ್ಣಾಗಿ, ಕೆಲವು ಕಡೆ ಲೋಹವಾಗಿ, ಶಿಲೆಯಾಗಿ, ಹೀಗೆ ನೂರಾರು ತರದ ದೇವತಾ ಕಲ್ಪನೆಗಳಿವೆ. ಎಲ್ಲ ಕಡೆಯಲ್ಲೂ ಭಗವಂತನ ನೆಲೆಯನ್ನ ಕಾಣುವ ಒಂದು ಪೂರ್ವ ಯೋಜನೆ ಋಷಿಗಳದ್ದೇನಿತ್ತು ಅದು ಅತ್ಯಂತ ಸುಂದರವಾದದ್ದು ಅನ್ನುವ ರೀತಿಯಲ್ಲಿ ಕ್ಷೇತ್ರಗಳ ದರ್ಶನವನ್ನು ಮಾಡುತ್ತಾ ವಿದುರ ತನ್ನ ಕಾರ್ಯವನ್ನ ಪುಣ್ಯಕ್ಕೆ ಬದಲಾಯಿಸಿಕೊಳ್ತಾ ಓಡಾಡ್ತಾ ಇದ್ದ. ಅನೇಕ ಉಪವನಗಳನ್ನೆಲ್ಲ ದಾಟಿದ, ಬೆಟ್ಟಗಳನ್ನ ದಾಟಿದ, ಕಾಡುಗಳನ್ನ ಸೇರಿದ, ನಿರ್ಮಲವಾದ ನದಿಗಳಲ್ಲಿ ಸರೋವರಗಳಲ್ಲಿ ಮಿಂದು ಭಗವಂತನನ್ನು ನೆನೆದು ತನ್ನ ಭಗವತ್ ಪ್ರೀತಿಯನ್ನ ತೋರ್ಪಡಿಸಿದ. ಅನಂತಲಿಂಗೈ ಸಮಲಂಕೃತೇಶು ಚಚಾರ ತೀರ್ಥಾಯತನೇಶು ಅನನ್ಯ ಸಕಲ ತೀರ್ಥಾಯತನೇಶು, ಅನೇಕ ದೇವತೆಗಳಲ್ಲಿ, ದೇವತಾ ಗುಡಿಗಳಲ್ಲಿ, ನೀರಿನಲ್ಲಿ, ಸರೋವರಗಳಲ್ಲಿ, ಅನಂತಲಿಂಗೈ ಹಲವು ರೀತಿಯ ಭಗವತ್ ಪ್ರತೀಕಗಳಲ್ಲಿ ತನ್ನನ್ನ ಭಗವಂತನಿಗೆ ಒಪ್ಪಿಸಿದ. ಭೂಮಿಯನ್ನು ಹೀಗೆ ಸುತ್ತುತ್ತಾ ಅಲ್ಲಲ್ಲಿ ಸ್ನಾನ, ಅಲ್ಲಲ್ಲಿ ಧ್ಯಾನ, ಅಲ್ಲಲ್ಲಿ ಪ್ರಸಾದ ಸ್ವೀಕಾರ, ಸಜ್ಜನರ ಭೇಟಿ, ಅವರ ಸೇವೆ ಇತ್ಯಾದಿಗಳನ್ನು ಮಾಡ್ತಾ ಮಾಡ್ತಾ ಬರಿಮೈಯಲ್ಲಿ ನೆಲದ ಮೇಲೆ ಮಲಗಿ, ಎಲ್ಲಿಯೂ ಕೂಡ ಪೂರ್ವ ಸಿದ್ಧತೆ ಇಲ್ಲ, ತೀರ್ಥಯಾತ್ರೆ ಎಂದು ನಿಜವಾಗಿ ಮಾಡಬೇಕಾದ್ದು ಹೇಗೆ, ಅಲಕ್ಷಿತ ಸ್ವೈರವಧೂತವೇಷ ವ್ರತಾನಿ ಚೇರೆ ಹರಿತೋಷಣಾನಿ. ನಾವು ಹೋಗುವಾಗ ತೀರ್ಥಕ್ಷೇತ್ರಕ್ಕೆ ಹೊರಡುವಾಗ ಅಲ್ಲಿ ರೂಮ್ ಮೊದಲೇ ವ್ಯವಸ್ಥೆ ಹೇಗಿದೆ, ಸರಿ ಇದ್ರೆ ಮಾತ್ರ ಹೋಗೋಣ, ನೀರಿಲ್ಲ ಅಂದ್ರೆ ಬೇಡ, ಅಥವಾ ಏನ್ ಸಿಗುತ್ತೆ ಅದರ ಬಗ್ಗೆ ಯೋಚನೆ ತೀರಾ ಯೋಚನೆಯೇ ಮಾಡಿ ಹೋಗುವಂತಹದ್ದನ್ನ ತೀರ್ಥಯಾತ್ರೆ ಅಂತ ಹೇಳುದಿಲ್ಲ. ವಿದುರ ಎಲ್ಲಿಗೂ ಹೋಗುವಾಗ ತಾನು ಮೊದಲು ಬರ್ತೇನೆ ಅಂತ ಹೇಳಿ ಹೋದವನಲ್ಲ, ಆದ್ರೆ ತೀರ್ಥಯಾತ್ರೆ ಯಶಸ್ವಿಯಾಗಿ ಮುಗಿಸಿಕೊಂಡು ಬಂದ. ಅದು ಪಾದಯಾತ್ರೆಯ ಮೂಲಕ ನಿರಂತರ ತೀರ್ಥಯಾತ್ರೆಯಲ್ಲಿ ತೊಡಗಿದ್ದ ವಿದುರ. ಭಾರತದಲ್ಲಿಯೇ ಇತ್ತಂ ವ್ರಜನ್ ಭಾರತಮೇವ ವರ್ಷಂ, ಈ ಭಾರತದಲ್ಲಿಯೇ ಇಂಥ ತೀರ್ಥಕ್ಷೇತ್ರಗಳ ಮಹತ್ವ ಇರುವಂಥದ್ದು. ಕಾಲೇನ ಯಾವತ್ ಗತವಾನ್ ಪ್ರಭಾಸಂ, ಯಾಕೆಂದ್ರೆ ಋಷಿಮುನಿಗಳಿಗೆ ಈ ನೆಲದಲ್ಲಿ, ಈ ಹಿಂದಿನ ಋಷಿಮುನಿಗಳು ಮಾಡಿದ ತಪಸ್ಸಿನ ನೆಲೆಯಲ್ಲಿ ತಾವು ಮತ್ತಷ್ಟು ತಪಸ್ಸು ಮಾಡುವುದಕ್ಕೆ ಹೆಚ್ಚು ಶಕ್ತಿ ಇದೆ ಎನ್ನುವ ದೃಷ್ಟಿಯಿಂದ, ಉಳಿದ ಕಡೆಯಲ್ಲಿ ಭಗವಂತ ಇಲ್ಲ ಅಂತ ಅರ್ಥ ಅಲ್ಲ. ಇಲ್ಲಿ ಅಭಿವ್ಯಕ್ತಿಗೊಂಡ ವ್ಯವಸ್ಥೆ ದೊಡ್ಡದು ಅನ್ನೋದಷ್ಟೇ ಅದರ ಅಭಿಪ್ರಾಯ. ಹಾಗಾಗಿ ಉಳಿದ ಕಾಲ ಜಾಗದಲ್ಲಿ ತೀರ್ಥಕ್ಷೇತ್ರ ಅಂದ್ರೆ ಸತ್ಕರ್ಮ ಮಾಡಿದರೆ ಫಲ ಇಲ್ಲ ಅನ್ನೋದು ಮಾತಲ್ಲ. ಅಲ್ಲಿ ಇದ್ದಾಗ ನಮಗೆ ದಾರಿ ತಪ್ಪುವ ಭೋಗದ ಆಲೋಚನೆಗಳು ಬರಬಹುದು, ಅದು ಇಲ್ಲೂ ಭೋಗ ಇದ್ದೇ ಇದೆ. ದಾರಿ ತಪ್ಪುವಲ್ಲಿ ಎಲ್ಲಿದ್ರೂ ದಾರಿ ತಪ್ಪುತ್ತಾರೆ. ಇದರ ಅಭಿಪ್ರಾಯ ಇಲ್ಲೆಲ್ಲ ಸರಿ ಇದೆ, ಅಲ್ಲೆಲ್ಲ ತಪ್ಪಿದೆ ಅಂತ ಅಭಿಪ್ರಾಯ ಅಲ್ಲ. ಸಾಧನೆ ಮಾಡುವವನಿಗೆ ಹೆಚ್ಚು ಬೇಗ ಇಲ್ಲಿ ತೆರೆದುಕೊಳ್ಳುವ ಅವಕಾಶ ಇದೆ ಅನ್ನೋದಷ್ಟೇ ಅದರ ತಾತ್ಪರ್ಯ. ತಾವತ್ ಚಶಾಸ ಕ್ಷಿತಿ ಏಕ ಚಕ್ರಾಂ ಏಕಾತಪತ್ರಾಮ ಚಿತೇನ ಪಾರ್ಥ, ಪ್ರಭಾಸ ಕ್ಷೇತ್ರಕ್ಕೆ ಬಂದ
ಶ್ರೀಕೃಷ್ಣನ ಅನುಗ್ರಹದಿಂದ ಒಂದೇ ಚಕ್ರದ ಅಡಿಯಲ್ಲಿ ಛತ್ರದ ಅಡಿಯಲ್ಲಿ ಏಕಛತ್ರಾಧಿಪತಿಯಾಗಿ ಯುಧಿಷ್ಠಿರ ಅಲ್ಲಿ ಭೂಮಿಯನ್ನ ಆಳ್ತಾ ಇದ್ದ. ಅಷ್ಟೊತ್ತಿಗೆ ಯುದ್ಧ ಮುಗಿದು ಎಲ್ಲ ಆಗೋಗಿದೆ, ಸುಮಾರು ಕೆಲಸ ಮುಗಿದು ಹೋಗಿದೆ. ಪ್ರವಾಸದಲ್ಲಿ ವಿದುರನಿಗೆ ಮುಂದೆ ಯಾದವರು ಇಲ್ಲಿ ಪರಸ್ಪರ ಹೊಡೆದಾಡಿಕೊಂಡು ಸಾಯುವವರಿದ್ದಾರೆ ಅನ್ನುವ ಸುದ್ದಿ ಕಿವಿಗೆ ಬಿತ್ತು. ಬಿದಿರಿನ ಮೆಳೆ ಪರಸ್ಪರ ತಿಕ್ಕಿಕೊಂಡ್ರೆ ಹೇಗೆ ಬೆಂಕಿ ಹುಟ್ಟಿ ಇಡೀ ಮೆಳೆಯೇ ನಾಶವಾಗುತ್ತೋ, ಹಾಗೆ ಯಾದವರು ಪರಸ್ಪರ ಕಲಹದಿಂದ ಸಾಯ್ತಾರೆ ಅನ್ನುವ ಕುಲ ನಾಶದ ವಾರ್ತೆ ಅವನ ಕಿವಿಗೆ ಬಿತ್ತು. ತುಂಬಾ ದುಃಖ ಆಯ್ತು ಅವನಿಗೆ. ಪಶ್ಚಿಮ ವಾಹಿನಿಯಾದ ಸರಸ್ವತಿಯ ನದಿಯ ತೀರಕ್ಕೆ ಹೋಗಿ ಅಲ್ಲೇ ಕೆಲ ಕಾಲ ತನ್ನ ದುಃಖವನ್ನ ಕಳೆದುಕೊಳ್ಳುವುದಕ್ಕಾಗಿ ಭಗವಂತನನ್ನ ಸೇವಿಸಿದ, ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ. ಸರಸ್ವತೀಂ ಪ್ರತ್ಯಗಿಯಾಯ ತೂಷ್ಣೀಂ, ಸರಸ್ವತಿ ನದಿಯಲ್ಲೇ ಕೆಲವು ಕಾಲ ಕಳೆದ. ತಸ್ಯಾಂ ಧೃತಸ್ಯೋಷನ ಸೋಮನೋಶ್ಚ ಪೃಥೋರ್ಧಾಗ್ನೇ ಅಸಿ ತಸ್ಯ ವಾಯೋ ತೀರ್ಥಂ ಸುದಾಸಸ್ಯ ಗವಾಂ ಗುಹಸ್ಯ ಯಚ್ಛ್ರಾತ ದೇವಸ್ಯ ಸ ಆಶಿಷೇವೇ. ಧೃತ ಶುಕ್ರ ಮನು ಪೃಥು ಅಗ್ನಿ ಅಸಿತ ವಾಯು ಸುದಾಸ ಗುಹ ಯಮ ಈ ಎಲ್ಲ ಗೋತೀರ್ಥ, ಈ ಎಲ್ಲರಿಗೆ ಸಂಬಂಧಪಟ್ಟ ತೀರ್ಥಕ್ಷೇತ್ರಗಳನ್ನ ಸೇವಿಸಿದ ಮುನಿಗಳು ದೇವತೆಗಳು ನಿರ್ಮಿಸಿರುವ ಅನೇಕ ನಾರಾಯಣನ ಸನ್ನಿಧಾನಗಳನ್ನ ಭೇಟಿಯಾದ, ಕೆಲವೆಲ್ಲ ಅಪೂರ್ವವಾದ ಸೌಂದರ್ಯದಿಂದ ಕೂಡಿರುವಂತದ್ದಾಗಿತ್ತು. ಈ ಲಕ್ಷಣದಿಂದ ಕೂಡಿದ್ದ ಅನೇಕ ಮಂದಿರಗಳು, ಅನ್ಯಾನಿ ಚೇಹ ದ್ವಿಜದೇವ ದೇವೈಹಿ ಕೃತಾನಿ ನಾನಾಯತನಾನಿ ವಿಷ್ಣೋಃ, ನಾರಾಯಣನ ಅನೇಕ ಆಯತನಗಳು ಅಂದ್ರೆ 5000 ವರ್ಷದ ಹಿಂದೆಯೇ ದೇವತಾ ಸನ್ನಿಧಾನಗಳ ಕಲ್ಪನೆ ನಮಗೆ ಸ್ಪಷ್ಟವಾಗಿ ಸಿಗುತ್ತೆ. ಅಂದ್ರೆ ಇದು ಅದಕ್ಕಿಂತ ಹಿಂದಿದ್ದು, 5000 ವರ್ಷದ ಹಿಂದೆ ದಾಖಲೆ ಅನ್ನೋ ದೃಷ್ಟಿಯಿಂದ ಹೇಳಿತ್ತು. ಅದಕ್ಕಿಂತ ಹಿಂದೆಯೂ 10000 ವರ್ಷದ ಹಿಂದೆ ವೇದಗಳಲ್ಲಿ ಪ್ರತೀಕದ ಉಲ್ಲೇಖ ಇಲ್ಲ ಅಂತೆಲ್ಲ ಏನೇನೋ ಮಾತು ಹೇಳುತ್ತಾರೆ. ಅಗ್ನಿಯನ್ನ ಪ್ರಧಾನ ಪ್ರತೀಕವಾಗಿ ಸ್ವೀಕರಿಸಿದ್ರು ಅನ್ನೋದು ಸತ್ಯ, ಆದ್ರೆ ದೇವಸ್ಥಾನಗಳು ಇರ್ಲಿಲ್ಲ ಅನ್ನುವ ಮಾತನ್ನ ಹೇಳುವಂತಿಲ್ಲ. ಯಾಕೆಂದ್ರೆ ಅಲ್ಲೇ ವೇದ ಮಂತ್ರಗಳಲ್ಲಿ ಭಗವಂತನನ್ನು ಪ್ರತಿಷ್ಠೆ ಮಾಡುವುದು ಹೇಗೆ ಅನ್ನುವುದನ್ನು ಕೂಡ ಉಲ್ಲೇಖ ಮಾಡುತ್ತೆ. ಅದರಿಂದಾಗಿ ಕೆಲವು ಕಾಲ ಕೆಲವು ಪ್ರಕಾರಗಳು ಹೆಚ್ಚು ವೃದ್ಧಿ ಆಗುತ್ತೆ, ಪರಿಣಾಮಕಾರಿಯಾಗಿ ಬರುತ್ತೆ. ಭಗವದ್ ಸನ್ನಿಧಾನಗಳ ಕ್ಷೇತ್ರಗಳು ಜಾಸ್ತಿ ಇದ್ದವು ಅನ್ನೋದು ಸತ್ಯ. ಆಮೇಲೆ ಉಳಿದ ದೇವತೆಗಳು ಭೂತಗಳು ಇತ್ಯಾದಿಗಳೆಲ್ಲವೂ ಕೂಡ ಈಗ ವಿಶಿಷ್ಟವಾದ ಐತಿಹ್ಯವನ್ನ ತೋರುವ ನೆಲದಾಣಗಳಾಗಿ ಇವತ್ತಿಗೆ ಬೆಳೀತಾ ಹೋಗ್ತಾ ಇದೆ ಅನ್ನೋದು ಕೂಡ ಸತ್ಯ. ಅದು ಈ ಕಾಲದಲ್ಲಿ ಹಿಂದೆ ಇರಲಿಲ್ಲ ಅಂದ ತಕ್ಷಣ ಆ ಶಕ್ತಿಗಳು ಇರಲಿಲ್ಲ ಅಂತ ಅರ್ಥ, ಅದನ್ನ ಅಭಿವ್ಯಕ್ತಿ ಮಾಡಿಕೊಳ್ಳುವ ರೀತಿ ಬೇರೆ ಇತ್ತು. ಇವತ್ತು ಅದರ ರೀತಿ ಮತ್ತಷ್ಟು ತೀವ್ರವಾಗಿ ಬೇರೆ ಸ್ವರೂಪವನ್ನು ಪಡ್ಕೊಳ್ತಾ ಹೋಗ್ತಾ ಇದೆ. ಆದ್ರೆ ಭಗವಂತನ ಯದ್ದರ್ಶನಾತ್ ಕೃಷ್ಣ ಅನುಸ್ಮರಂತಿ ಪ್ರತ್ಯಂಕ ಮುಖ್ಯಾಂಕಿತ ಮಂದಿರಾಣಿ, ಅದು ಭಗವಂತನ ಪ್ರತೀಕವಾಗಿ ತೋರ್ಲಿಕ್ಕೆ ಬೇಕಾದ ಅನೇಕ ಲಕ್ಷಣಗಳು ಅಲ್ಲಿ ತುಂಬಿದ್ದವು. ಚಂದದ ನಗೆಯ ಭಗವಂತನ ಪ್ರತೀಕಗಳನ್ನು ಕೂಡ ವಿದುರ ನೋಡಿ ಮುಂದೆ ವಿದುರನನ್ನು ಭೇಟಿಯಾದ ಪ್ರಸಂಗವನ್ನು ಹೇಳುತ್ತಾರೆ. ಮತ್ತೆ ವಿದುರನ ಭೇಟಿಯಾದಾಗ ಏನು ಮಾತಾಡಿದ, ವಿದುರನ ಹತ್ರ ಏನು ಕೇಳಿದ, ವಿದುರ ಕೃಷ್ಣನ ಕಥೆಯನ್ನ ಹೇಗೆ ಹೇಳಿದ ಅಂದ್ರೆ ಸಂಕ್ಷೇಪವಾಗಿ ಮುಂದೆ ಹೇಳುವ ಕಥೆಯನ್ನ ಈಗ ವಿದುರನಿಗೂ ಸ್ವಲ್ಪ ಹೇಳುತ್ತಾನೆ. ಸಾರಾಂಶವನ್ನ ನಾವು ಈ ಅಧ್ಯಾಯಗಳಲ್ಲಿ ನೋಡುತ್ತೇವೆ, ಅದನ್ನು ನಾಳೆಯ ಚಿಂತನೆಯಲ್ಲಿ ಮತ್ತೆ ಜೊತೆಯಾದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಮಾತುಗಳನ್ನು ಅರ್ಪಿಸೋಣ. ಕಾಯೇನ ವಾಚ ಮನಸ್ಸೇಂದ್ರಿಯೈರ್ವ ಬುದ್ಧ್ಯಾತ್ಮನ ಸುಖಿಯ ನಾಳೆ ಮತ್ತೆ 8:45 ಸೇರೋಣ, ಸರಿನಾ?
ಹಬ್ಬ ಎಲ್ಲ ಚೆನ್ನಾಗಿ ಮಾಡಿದ್ರ? ಚೆನ್ನಾಗಿ ಅಭ್ಯಂಗ ಸ್ನಾನ ಮಾಡಿದ್ರ? ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ರ? ಪೆಟ್ಟಿ ಜೋರ್ ಪಟಾಕಿ ಬಿಟ್ರ? ಪಟಾಕಿ ಬಿಟ್ಟು ಸ್ವಲ್ಪ ಅವ್ಯವಸ್ಥೆ ಆಯ್ತು ಅಂತ ಗೊತ್ತಾಯ್ತು. ಜಾಗ್ರತೆ ಇರಿ. ಹಾಗಂತ ಹೇಳಿ ಪಟಾಕಿಯನ್ನ ಅಂದ್ರೆ ಸುರಕ್ಷಿತವಾದ ವ್ಯವಸ್ಥೆ ಇಲ್ಲದೆ ನಾವು ಕೈ ಹಾಕ್ಬಾರ್ದು. ತುಂಬಾ ಜಾಗ್ರತೆಯಿಂದ ಬಿಡಬೇಕು. ಬಿಡ್ಲೇಬಾರ್ದು ಅಂತ ಏನು ಯೋಚನೆ ಮಾಡುದಲ್ಲ, ಗಮನ ಹರಿಸಿ ಮಾಡಬೇಕು. ಸರಿ, ಇನ್ನೇನು ಹೇಳಲಿಕ್ಕಿದೆ? ಏನಿಲ್ಲ, ಮುಂದೆ ಉತ್ಥಾನ ದ್ವಾದಶಿಗೆ ಮತ್ತೆ ತುಳಸಿ ಹಬ್ಬದ ವಿಶೇಷ ಬರುತ್ತೆ. ಅಲ್ಲಿ ತನಕನು ನಿತ್ಯ ತುಳಸಿಯ ಗಿಡಕ್ಕೆ ಒಂದು ಪ್ರದಕ್ಷಿಣೆ ಬರುವುದು ಒಂದು ವಿಶೇಷ ಫಲ. ತುಳಸಿ ಗಿಡಗಳನ್ನ ನೆಟ್ಟು ಬೆಳೆಸುವುದು ವಿಶೇಷ ಫಲ. ನಡೆಸಬಹುದು ಈ 10 ದಿವಸಗಳಲ್ಲಿ. ಸಾಕು, ನಾಳೆ ಸಿಗೋಣ. ಪುನರ್ಮಿಲಾಮಹ. ನಾಳೆ ಮತ್ತೆ 8:30.